ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾಟ್ಸ್ನಲ್ಲಿ ಸ್ಕೂಲ್ ರಿನಿವಲ್ ಅಥವಾ ಸ್ಕೂಲ್ ರೆಕಗ್ನಿಷನ್ ಡೀಟೇಲ್ಸ್ ಹೇಗೆ ಎಂಟರ್ ಮಾಡುವುದು ಇದನ್ನು ಹೇಳಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಸ್ಕೂಲ್ ರಿನಿವಲ್ ಮಾಡೋದಕ್ಕಿಂತ ಮೊದಲು ನಾವು ಮ್ಯಾನೇಜ್ಮೆಂಟನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಸ್ಯಾಟ್ಸ್ನಲ್ಲಿ. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಫೈಲ್ ಬೇಕಾಗಿರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿ ನಾವು ಒಂದು ಕಡೆ ಸಿಸ್ಟಮಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಸೊ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಮುಗಿದ ನಂತರ ಆ ರಿಜಿಸ್ಟ್ರೇಷನ್ ಆಗಿರುವ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ನಮಗೆ ಸಿಕ್ಕಿರುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ ಲೆವೆಲಿಂದ ನಮಗೆ ಅಪ್ರೂವಲ್ ಆಗಿ ಒಂದು ಮೇಲ್ ಬರುತ್ತೆ. ಆನಂತರ ನಾವು ಆ ಮ್ಯಾನೇಜ್ಮೆಂಟ್ ನೇಮನ್ನು ಯೂಸ್ ಮಾಡಬಹುದು. ಸೆಕೆಂಡ್, ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ ನಂತರ ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡಬೇಕು. ಸ್ಕೂಲ್ ರಿಜಿಸ್ಟ್ರೇಷನ್ ಫೈಲನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಅದರ ಜೊತೆಯಲ್ಲಿ ಸ್ಕೂಲ್ ಲೇಟೆಸ್ಟ್ ಆಗಿ ರಿನಿವಲ್ ಮಾಡಿರುವಂಥ ಒಂದು ಕಾಪಿ, ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ನಮ್ಮ ಶಾಲೆಗೆ ಒಂದಕ್ಕಿಂತ ಜಾಸ್ತಿ ಮೀಡಿಯಂ ಪರ್ಮಿಷನ್ ಸಿಕ್ಕಿದ್ರೆ ಆ ಪರ್ಮಿಷನ್ ಸಿಕ್ಕಿರುವ ಕಾಪಿಯನ್ನು ಕೂಡ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಸೊ ಮತ್ತು ಸ್ಕೂಲ್ ರೆಕಗ್ನಿಷನ್ ಡೀಟೇಲ್ಸ್ ಅಂತ ಇದೆ. ಅದೇನು ಅಂದರೆ ನಮ್ಮ ಶಾಲೆ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ, ಯಾವಾಗಿನಿಂದ ರೆಕಗ್ನೈಸ್ ಆಗಿದೆ, ಈ ಎಲ್ಲ ಒಂದು ಡೀಟೇಲ್ಸನ್ನು ತಿಳ್ಕೊಂಡು ಇರಬೇಕು. ಸೊ ಈಗ ಶುರು ಮಾಡೋಣ. ಮೊದಲನೇದಾಗಿ ಸ್ಕೂಲ್ ಸ್ಯಾಟ್ಸ್ಗೆ ಲಾಗಿನ್ ಮಾಡಿಕೊಳ್ಬೇಕು. ಆನಂತರ ಇಲ್ಲಿ ನೋಡ್ಬೋದು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದರಲ್ಲಿ ಮೊದಲು ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋಣ. ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಮ್ಯಾನೇಜ್ಮೆಂಟ್ ಟ್ರಸ್ಟ್ ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು ಮೊದಲು. ಆನಂತರ ಡಿಸ್ಟಿಕ್, ತಾಲೂಕ್ ಮತ್ತು ರೆವೆನ್ಯೂ ಎಂಟರ್ ಮಾಡ್ತೀರಾ. ಆನಂತರ ಅಡ್ರೆಸ್ ಏನು ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ಆ ಅಡ್ರೆಸ್ಸನ್ನು ಎಂಟರ್ ಮಾಡ್ತೀರಾ. ಆನಂತರ ನೇಮ್ ಆಫ್ ದ ಪ್ರಾಪರೇಟರ್ ಅಂತ ಒಂದು ಕಾಣಿಸ್ತಾ ಇದೆ. ಅಲ್ಲಿ ನಮ್ಮ ಶಾಲೆಯ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಏನು ಪ್ರಾಪರೇಟರ್ ನೇಮ್ ಏನಿರುತ್ತೆ ಆ ಒಂದು ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕು. ಅವರ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಮತ್ತು ಒಂದು ಮೊಬೈಲ್ ನಂಬರ್, ಆ್ಯಕ್ಟಿವ್ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ ಹಾಗಾಗಿ ಮೊಬೈಲ್ ನಂಬರನ್ನು ಸರಿಯಾಗಿ ಎಂಟರ್ ಮಾಡಬೇಕು. ಆನಂತರ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನು ರಿಜಿಸ್ಟ್ರೇಷನ್ ಕಾಪಿ ಏನು ಇರುತ್ತೆ, ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಕಾಪಿ, ಅದನ್ನು ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಹೋಗಿ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಮತ್ತು ನೆನಪಲ್ಲಿ ಇಟ್ಕೊಳ್ಳಿ, ಆ ಒಂದು ಏನು ಸ್ಕ್ಯಾನ್ ಕಾಪಿ ಇರುತ್ತೆ ಅದರ ಸೈಜ್ ಏನಿದೆ 100 KBಗಿಂತ ಜಾಸ್ತಿ ಇರಬಾರ್ದು. ಸೊ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈಗ ಫೈಲ್ ಸೆಲೆಕ್ಟ್ ಆಗಿದೆ. ಚೂಸ್ ಫೈಲ್ ಜಾಗದಲ್ಲಿ registration.pdf ಅಂತ ಒಂದು ಕಾಣಿಸ್ತಾ ಇದೆ. ಸೊ ಆ ಫೈಲ್ ಈಗ ಸೆಲೆಕ್ಟ್ ಮಾಡಿಕೊಂಡಾಗಿದೆ. ಈಗ ಎರಡನೇ ಆಪ್ಷನ್ ಏನಿದೆ, ಲಾಗಿನ್ ಡೀಟೇಲ್ಸ್ ಅಂತ ಒಂದು ಕಾಣಿಸ್ತಾ ಇದೆ. ಅದಕ್ಕೂ ಮೊದಲು 12ನೇ ಆಪ್ಷನ್ನಲ್ಲಿ ನೀವು ನೋಡ್ಬೋದು ಈಸ್ ಮ್ಯಾನೇಜ್ಮೆಂಟ್ ಹ್ಯಾವ್ ಮಲ್ಟಿಪಲ್ ಸ್ಕೂಲ್ ಅಂತ. ಅಂದರೆ ಒಂದೇ ಮ್ಯಾನೇಜ್ಮೆಂಟಿಂದ ಒಂದಕ್ಕಿಂತ ಜಾಸ್ತಿ ಶಾಲೆಗಳು ನಡೆಸುತ್ತಾ ಇದ್ದರೆ ಅದನ್ನು ಅಲ್ಲಿ ಎಂಟರ್ ಮಾಡಬೇಕು. ಈಗ ಲಾಗಿನ್ ಡಿಟೇಲ್ ಅಂತ ಏನು ಕಾಣಿಸ್ತಾ ಇದೆ ಅದರಲ್ಲಿ ನೀವು ನೋಡ್ಬೋದು ಯೂಸರ್ ನೇಮ್ ಕೇಳ್ತಾ ಇದೆ, ಅದರ ನಂತರ ಪಾಸ್ವರ್ಡ್ ಕೇಳುತ್ತೆ, ಅದರ ನಂತರ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ಈ ಎಲ್ಲವನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಒಂದು ಆಪ್ಷನ್ ಇದೆ, ಇಲ್ಲಿ ನೀವು ನೋಡ್ಬೋದು ಐ ಡಿಕ್ಲೇರ್ ದಟ್ ಅಬೋವ್ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್ ಅಂತ ಏನು ಒಂದು ಸೆಂಟೆನ್ಸ್.
ಏನು ಸೆಂಟೆನ್ಸ್ ಕಾಣಿಸ್ತಾ ಇದೆ ಅದರ ಮೇಲೆ ರೈಟ್ ಕ್ಲಿಕ್ ಬರಬೇಕು, ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಇಲ್ಲಿ ಏನು ಕ್ಯಾಪ್ಚಾ ಕೊಟ್ಟಿರ್ತಾರೆ ಆ ಒಂದು ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಅದನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡ್ತೀರಾ. ಸಬ್ಮಿಟ್ ನಂತರ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಇದೆ, ಅದರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ನೋಡ್ಬೋದು ಯುವರ್ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಒಂದು ಬರುತ್ತೆ. ಆನಂತರ ಅಕ್ನಾಲೆಜ್ಮೆಂಟ್ ನಂಬರ್ ನಮಗೆ ಒಂದು ಸಿಗುತ್ತೆ. ಈ ಅಕ್ನಾಲೆಜ್ಮೆಂಟ್ ನಂಬರನ್ನು ನಾವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅಥವಾ ಎಲ್ಲಾದರೂ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಸೊ ಈಗ ಇದು ಮುಗೀತು. ಏನು ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಇದರ ನಂತರ ಸ್ಕೂಲ್ ರಿನಿವಲ್ ಹೇಗೆ ಮಾಡುವುದು ಅದನ್ನು ತಿಳಿದುಕೊಳ್ಳೋಣ. ಸೊ ಈಗ ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ಹೋಗೋಣ. ಅಲ್ಲಿ ಎರಡನೇ ಆಪ್ಷನ್ ಸ್ಕೂಲ್ ರೆಕಗ್ನಿಷನ್ ಡೀಟೇಲ್ ಎಂಟ್ರಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಬೋದು ನೀವು, ಮ್ಯಾನೇಜ್ಮೆಂಟ್ ಅಂತ ಒಂದು ಇದೆ. ಅಲ್ಲಿ ಸೆಲೆಕ್ಟ್ ಅಂತ ಕೊಟ್ಟಾಗ ನಮಗೆ ನಮ್ಮ ಶಾಲೆಯ ಏನು ಮ್ಯಾನೇಜ್ಮೆಂಟ್ ನೇಮ್ ಇದೆ ಅದು ಕಾಣಿಸ್ತದೆ. ಇಲ್ಲಿ ಸಾಕಷ್ಟು ಮ್ಯಾನೇಜ್ಮೆಂಟ್ ನೇಮ್ಸ್ ಇದ್ದಾವೆ, ಅದನ್ನು ಅದರಲ್ಲಿ ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಏನು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಆನಂತರ ಸ್ಕೂಲ್ ನೇಮ್ ಆಟೋಮೆಟಿಕ್ ಆಗಿ ಅದು ತಗೊಂಡಿರುತ್ತೆ. ಮೂರನೇ ಆಪ್ಷನ್ ಏನಿದೆ, ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ, ಅದು ಕೂಡ ಆಟೋಮೆಟಿಕ್ ಅದು ಪ್ರೀಲೋಡೆಡ್ ಆಗಿರುತ್ತೆ. ಇಲ್ಲಿಯ ತನಕ ನೀವು ನೋಡ್ಬೋದು ಪ್ರೀಲೋಡೆಡ್ ಆಗಿದೆ, ಇಯರ್ ಆಫ್ ಸ್ಟಾರ್ಟಿಂಗ್ ಸ್ಕೂಲ್ ತನಕನು. ಆನಂತರ ಡೀಟೇಲ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಸ್ಕೂಲ್ ಅಂತ ಇದೆ, ಇಯರ್ ಆಫ್ ರಿಜಿಸ್ಟ್ರೇಷನ್, ಮೀಡಿಯಂ ಪರ್ಮಿಟೆಡ್, ಯಾವ ಮೀಡಿಯಂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಯಾವ ಮೀಡಿಯಂ ಅಂತ ಇಲ್ಲಿ ನೀವು ನೋಡ್ಬೋದು. ಆನಂತರ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು. ಡೆಸಿಗ್ನೇಷನ್ ಆಫ್ ರಿಜಿಸ್ಟ್ರೇಷನ್ ಅಥಾರಿಟಿ ಅಂತ ಇದೆ, ಇಲ್ಲಿ DDPI, BEO, CPI, APCA ಅಂತ ನಾಲ್ಕು ಆಪ್ಷನ್ ಇದೆ, ಅದರಲ್ಲಿ ನಮಗೆ ಯಾವುದು ಸೂಕ್ತ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಆನಂತರ ಕ್ಲಾಸ್ ಪರ್ಮಿಟೆಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಯಾವ ಕ್ಲಾಸ್ ತನಕ ನಮಗೆ ಪರ್ಮಿಷನ್ ಸಿಕ್ಕಿದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ, ಮೊದಲನೇ ಸಲ ನಾವು ಏನು ರಿಜಿಸ್ಟರ್ ಮಾಡಿರ್ತೀವಿ ನಮ್ಮ ಶಾಲೆಯನ್ನು, ಆ ಸರ್ಟಿಫಿಕೇಟ್ ಏನು ಸ್ಕ್ಯಾನ್ ಕಾಪಿ ಮಾಡಿಕೊಂಡಿರ್ತೀವಿ ಅದನ್ನು ಇಲ್ಲಿ ಬ್ರೌಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಆ ಫೈಲನ್ನು ಅಪ್ಲೋಡ್ ಮಾಡಬೇಕು. ಆನಂತರ ಇಲ್ಲಿ ನೀವು ನೋಡ್ಬೋದು, ಸಾರಿ, ಡೀಟೇಲ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ದ ಸ್ಕೂಲ್ ಇಲ್ಲಿಯವರೆಗೂ ಆಯಿತು. ಹನ್ನೊಂದನೇ ಆಪ್ಷನ್ ಏನಿದೆ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಇಫ್ ಚೇಂಜ್ ಇನ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಸ್ ಪರ್ಮಿಟೆಡ್ ದೆನ್ ಅಪ್ಲೋಡ್ ದ ಪರ್ಮಿಷನ್ ಕಾಪಿ. ಅಂದರೆ ಇದು ಏನು ಅಂದರೆ, ನಮಗೆ ಮೊದಲು ಕನ್ನಡ ಮೀಡಿಯಂ ಮಾತ್ರ ಪರ್ಮಿಷನ್ ಸಿಕ್ಕಿರುತ್ತೆ, ಆನಂತರ ಇಂಗ್ಲಿಷ್ ಮೀಡಿಯಂಗೂ ನಾವು ಪರ್ಮಿಷನ್ ಅಪ್ರೂವಲ್ ಮಾಡಿಕೊಂಡಿರ್ತೇವೆ. ಆ ರೀತಿ ಎರಡನೆಯ ಏನು ಮೀಡಿಯಂಗೆ ನಮಗೆ ಪರ್ಮಿಷನ್ ಸಿಕ್ಕಿದ್ದರೆ ಆ ಪರ್ಮಿಷನ್ ಕಾಪಿಯನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಬ್ರೌಸ್ ಅಂತ ಆಪ್ಷನ್ ಇದೆ, ಬ್ರೌಸ್ ಮಾಡಿ ನೀವು ಎಲ್ಲಿ ಫೈಲ್ ಸೇವ್ ಮಾಡಿರ್ತೀರೋ ಆ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಅಪ್ಲೋಡ್ ಮಾಡಬೇಕು. ಹನ್ನೆರಡನೇ ಆಪ್ಷನ್ ಏನಿದೆ, ಅದು ಫಸ್ಟ್ ರೆಕಗ್ನಿಷನ್ ಡೀಟೇಲ್ಸ್ ಅಂತ ಇದೆ, ಇಲ್ಲಿ ಫ್ರಮ್ ಡೇಟ್ ಅಂತ ಇದೆ. ಅಂದರೆ ಮೊದಲನೇ ಸಲ ನಾವು ಏನು ರೆಕಗ್ನೈಸ್ ಆಗಿದೆ ನಮ್ಮ ಸ್ಕೂಲು, ಆ ಫ್ರಮ್ ಡೇಟ್ ಅಲ್ಲಿಂದ ಇಲ್ಲಿ ನೀವು ಡೇಟ್ ಕ್ಯಾಲೆಂಡರ್ಸ್ ಓಪನ್ ಆಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಬೋದು. ಆನಂತರ ಎಲ್ಲಿಯವರೆಗೆ ನಮಗೆ ಮೊದಲನೇ ಏನು ರೆಕಗ್ನಿಷನ್ ಪರ್ಮಿಷನ್ ಸಿಕ್ಕಿರುತ್ತೆ ಎಲ್ಲಿಯವರೆಗೆ ಸಿಕ್ಕಿರುತ್ತೆ ಆ ಡೇಟನ್ನು ಹಾಕಬೇಕು. ಆನಂತರ ಈಗ ಲೇಟೆಸ್ಟ್ ಆಗಿ ರಿನಿವಲ್ ಏನು ಮಾಡಿಸಿರ್ತೀವಿ ಆ ರೆಕಗ್ನಿಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಯಾವ ಡೇಟಿಗೆ ಲೇಟೆಸ್ಟ್ ಆಗಿ ನಾವು ರಿನಿವಲ್ ಮಾಡಿಸಿರ್ತೀವಿ ಅದನ್ನು ಇಲ್ಲಿ ಡೇಟ್ ಹಾಕಬೇಕು. ಎಲ್ಲಿಂದ ಅಂದರೆ DDPI ಆಫೀಸಿಂದ ನಮಗೆ ರೆಕಗ್ನೈಸ್ ಆಗಿದೆಯೋ, BEO ಆಫೀಸಿಂದ, ಅಥವಾ ಈ ನಾಲ್ಕರಲ್ಲಿ ಯಾವುದು. ಮೀಡಿಯಮ್ ಆಫ್ ರೆಕಗ್ನಿಷನ್, ಮತ್ತೆ ನಮಗೇನಾದರೂ
ಲೇಟೆಸ್ಟ್ ಆಗಿ ನಾವು ಏನು ರಿನಿವಲ್ ಮಾಡಿಸಿರ್ತೀವಿ ಅವಾಗ ಏನಾದರೂ ನಮಗೆ ಬೇರೆಯ ಮೀಡಿಯಂ ಪರ್ಮಿಷನ್ ಸಿಕ್ಕಿದರೆ ಅದನ್ನು ಹಾಕಬೇಕು, ಅಥವಾ ಅದೇ ಮೀಡಿಯಮ್ಮಿಗೆ ಪರ್ಮಿಷನ್ ಸಿಕ್ಕಿದರೆ ಅದನ್ನೇ ಹಾಕಬೇಕು. ಆನಂತರ ಇಲ್ಲಿ ಮತ್ತೆ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಏನು ಅಂದರೆ ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಏಡೆಡ್ ಅಥವಾ ಅನ್ ಏಡೆಡ್ ಅದನ್ನು ಕೇಳ್ತಾ ಇದೆ. ಆನಂತರ ಕ್ಲಾಸ್ ನಮಗೆ ಯಾವುದಕ್ಕೆ ಪರ್ಮಿಷನ್ ಲೇಟೆಸ್ಟ್ ಆಗಿ ಸಿಕ್ಕಿದೆ, ಸೆಕ್ಷನ್ಸ್ ಎಷ್ಟಿದೆ ನಮ್ಮ ಶಾಲೆಯಲ್ಲಿ, ಅಥವಾ ಸೆಕ್ಷನ್ಸ್ಗೆ ಎಷ್ಟು ಸೆಕ್ಷನ್ಸ್ಗೆ ಪರ್ಮಿಷನ್ ಸಿಕ್ಕಿದೆ. ಗ್ರಾಂಟೆಡ್, ನಮಗೆ ನಾವು ಏನು ರೆಕಗ್ನಿಷನ್ ನಾವು ಅಪ್ಲೈ ಮಾಡಿದ್ವಿ ಅದು ಗ್ರಾಂಟ್ ಆಗಿದೆಯೋ ಇಲ್ಲವೋ. ಅಗೇನ್ ಮತ್ತೆ ಈಗ ನಾವು ಲೇಟೆಸ್ಟ್ ಆಗಿ ಏನು ರೆಕಗ್ನಿಷನ್ ಮಾಡಿಸಿದ್ದೀವಿ ಅದು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಅಥವಾ ಯಾವ ಡೇಟ್ವರೆಗೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಫ್ರಮ್, ಇಲ್ಲಿ ಟು, ಎಲ್ಲಿಂದ ಎಲ್ಲಿಯವರೆಗೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಲೇಟೆಸ್ಟ್ ಆಗಿ ನಾವು ಏನು ರಿನಿವಲ್ ಮಾಡಿಸಿರ್ತೀವಿ ಆ ಫೈಲನ್ನು ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಿರ್ತೇವೆ. ಆ ಫೈಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ಬ್ರೌಸ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ನಮ್ಮ ಫೈಲ್ ಎಲ್ಲಿ ಸೇವ್ ಇರುತ್ತೋ ಅಲ್ಲಿ ಹೋಗಿ ಆ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಕೊಟ್ಟರೆ ಅದು ಅಪ್ಲೋಡ್ ಆಗುತ್ತೆ. ಸೊ ಅದರ ನಂತರ ಲೇಟೆಸ್ಟ್ ವ್ಯಾಲಿಡ್ ರೆಕಗ್ನಿಷನ್ ಸರ್ಟಿಫಿಕೇಟ್ ಟು ಬಿ ಅಪ್ಲೋಡೆಡ್ ಅಂತ ಇದೆ, ಇಲ್ಲೂ ಕೂಡ ಅದನ್ನೇ ನಾವು ಅಪ್ಲೋಡ್ ಮಾಡ್ತೇವೆ. ಆನಂತರ ವೆದರ್ ದ ಸ್ಕೂಲ್ ಈಸ್ ಡಿಕ್ಲೇರ್ಡ್ ಹ್ಯಾಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್, ಇಫ್ ಸೋ ಮೆನ್ಷನ್ ದ ಡೀಟೇಲ್ಸ್. ನಮ್ಮ ಶಾಲೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಏನಾದರೂ ಡಿಕ್ಲೇರ್ ಆಗಿದ್ದಲ್ಲಿ ಇಲ್ಲಿ ಎಸ್ ಅಂತ ಕೊಡ್ತೀರಾ, ಆನಂತರ ಆ ಡೀಟೇಲ್ಸನ್ನು ತುಂಬುತ್ತಾ ಹೋಗ್ತೀರಾ. ನಮ್ಮ ಶಾಲೆ ಯಾವುದಾದರೂ ರಿಲಿಜಿಯಸ್ ಆಗಿದ್ದಲ್ಲಿ ಅದನ್ನು ಇಲ್ಲಿ ಎಸ್ ಅಂತ ಅಥವಾ ಯಾವ ರಿಲಿಜಿಯನ್ ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಅದರ ನಂತರ ಯಾವುದಾದರೂ ಒಂದು ಲ್ಯಾಂಗ್ವೇಜ್ಗೆ ಸೀಮಿತವಾಗಿದೆಯೇ ಎನ್ನುವುದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಅದರ ನಂತರ ಸಬ್ಮಿಟ್ ಕೊಡ್ತೀರಾ. ಸೊ ಸಬ್ಮಿಟ್ ಕೊಟ್ಟ ನಂತರ ಈ ಒಂದು ಪ್ರೊಸೀಜರ್ ಏನಿದೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಬಹುದು ಮತ್ತು ಈ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತು ನಿಮಗೆ ಇಲ್ಲಿ ಬೆಲ್ ಐಕಾನ್ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದರೆ ಅದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ನೀವು ಕಮೆಂಟ್ ಕೂಡ ಮಾಡಬಹುದು, ನಿಮಗೆ ಏನಾದರೂ ಡೌಟ್ ಇದ್ದಾಗ ಅದನ್ನು ಇಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು. ಧನ್ಯವಾದಗಳು.